ಅದೆಷ್ಟು ಚೆನ್ನಾಗಿ ನಾಟಕ ಆಡ್ತೀಯ ನೀನು ನಾಟಕ ನಾತನು ಏನು ನಾಟಕ ಅದೇನು ಅಂತ ನಿನಗೆ ಗೊತ್ತಿಲ್ವಾ ನಾನು ಎಷ್ಟೇ ಟ್ರೈ ಮಾಡಿದ್ರು ನಿಂತರ ನಾಟಕ ಆಡಕ ಆಗಲ್ಲ ಕಣೆ ನಿಂತರ ಮುಕ್ಕೋಡ ಹಾಕೊಂಡಿರೋದಿಕ್ಕೂ ನನಗೆ ಆಗಲ್ಲ ಉಸಿರು ಕಟ್ಟುತ್ತೆ ಕೋಪ ಬರುತ್ತೆ ಅಳು ಬರುತ್ತೆ ಮನಸಲ್ಲಿ ಯಾವುದನ್ನು ಬಚ್ಚಿಟ್ಕೊಳ್ಳಕ ಆಗಲ್ಲ ನಾನು ಇಷ್ಟು ದಟ್ಟಿನ ಅಂತ ಇವತ್ತೇ ನನಗೆ ಅರ್ಥ ಆಗಿದ್ದು ತನು ನನಗೆ ಯಾಕೆ ಇಷ್ಟೊಂದು ಕೋಪ ನಾನು ನೆಕ್ಲೆಸ್ ಕೊಟ್ಟಿತ್ತು ನಿನಗೆ ಇಷ್ಟ ಆಗಲಿಲ್ವಾ ಹೋಗ್ಲಿ ಬೇಡ ಬಿಡು ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ಯಾ ಪರವಾಗಿಲ್ಲವೇ ಮ್ಯಾಥ್ಸ್ ಸೈನ್ಸ್ ಎಕನಾಮಿಕ್ಸ್ ನಲ್ಲಿ ನೀನು ಜಾಣೆ ಅಂತ ಅನ್ಕೊಂಡಿದ್ದೆ ಈಗ ಡ್ರಾಮಾ ಆಡೋದ್ರಲ್ಲೂ ಟಾಪರ್ ಆಗ್ಬಿಟ್ಟಿದ್ಯಾ ತನು ಅಕ್ಕ ಅದೇನು ಅಂತ ಡೈರೆಕ್ಟ್ ಆಗಿ ಹೇಳಿ ಸುತ್ತಿ ಬಳಸಿ ಮಾತಾಡಬೇಡಿ ಏನು ಪ್ರಾಬ್ಲಮ್ ಆಗಿದೆ ನಿಮಗೆ ನಿಮ್ಮ ಎಂಗೇಜ್ಮೆಂಟ್ ಮುಗಿದಿದೆ ಮದುವೆನೂ ಫಿಕ್ಸ್ ಆಗಿದೆ ಇನ್ನೊಂದು 1 ವಾರದಲ್ಲಿ ನಿಮ್ಮ ಲೈಫ್ ಅಲ್ಲಿ ಸೆಟಲ್ ಆಗ್ತೀರಾ ಎಲ್ಲಾನು ಸರಿಯಾಗಿ ಇದೆಯಲ್ಲ ಮತ್ತೆ ಅದಕ್ಕೆ ಮೇಲೆ ಯಾಕೆ ಕೋಪ ನೀನು ಯಾಕೆ ಅವಳಿಗೆ ಬಕೆಟ್ ಇಟ್ಕೊಂಡಿದ್ಯಾ ಅವಳು ಮಾಡೋ ಅಡಿಗೆ ರುಚಿ ನಿನ್ನ ಅಲ್ಲಿ ಗಿಡ್ತಿದ್ಯಾ ಅಥವಾ ಅವಳು ಬಂದದ ಮಾತು ಕೇಳಿ ನಿನಗೆ ಬ್ರೈನ್ ವಾಶ್ ಆಗಿದ್ಯಾ ಏಯ್ ತನು ಏನಾಗಿದೆ ನಿಮಗೆ ಯಾಕೆ ಇಷ್ಟು ನಾನ್ಸೆನ್ಸ್ ಆಗಿ ಮಾತಾಡ್ತಿದ್ಯಾ ಎಂಗೇಜ್ಮೆಂಟ್ ಮುಗಿಸಿ ಖುಷಿಯಾಗಿ ಹೋಗ್ಬಿಟ್ಟು ಇಲ್ಲಿ ಬಂದು ಯಾ ಗಲಾಟೆ ಮಾಡ್ತಿದ್ಯಾ ಹೌದು ಮಾಯ ನನಗೆ ಹೊಟ್ಟೆ ಕಿಚ್ಚ ಆಗ್ತಿದೆ ನಿನಗೆ ಇಬ್ರು ಅಕ್ಕ ಒಂದು ನಿನ್ನ ಸ್ವಂತ ಅಕ್ಕ ಇನ್ನೊಬ್ಳು ಇವಳು ಇಬ್ರು ನಿನಗೆ ಮುದ್ದು ಮಾಡ್ತಾರೆ ನೀನ್ ಬಯಸಿದ್ದೆಲ್ಲ ನಿನಗೆ ಸಿಗೋ ಹಾಗೆ ಮಾಡ್ತಾರೆ ಬೇರೆವರ ಜೀವನ ಹಾಳಾದ್ರೂ ಪರವಾಗಿಲ್ಲ ಅವರು ಕೇರ್ ಮಾಡಲ್ಲ ನಿನಗೆ ಬೇಕಾದ್ರೆ ಅವರ ಹೃದಯನ ಕಿತ್ತು ಕೊಡ್ತಾರೆ ನೀನು ಅಷ್ಟು ಅದೃಷ್ಟವಂತೆ ತನು ನನ್ನಮ್ಮ ಇರೋದೊಂದು ಅಕ್ಕ ಒಂದಣ್ಣ ಅವರಿಬ್ಬರು ನನ್ನ ಜೀವನದ ಶತ್ರುಗಳೇ ಅವರಿಬ್ಬರಿಗೂ ನನ್ನ ಸುಖ ಸಂತೋಷ ಹಾಳು ಮಾಡೋದೇ ಅವರ ಗುರಿ ಎಲ್ಲ ಅಕ್ಕ ಅಣ್ಣಂದಿರ ತರ ಜವಾಬ್ದಾರಿ ತಗೊಂಡು ಮುಂದೆ ನಿಂತು ಮದುವೆ ಮಾಡ್ಸೋದು ಬಿಟ್ಟು ಬೆನ್ನಿಂದೆ ನಿಂತು ಚೂರಿ ಆಗ್ತಾರೆ ಬಂದಿರೋ ಸಂಬಂಧನೆಲ್ಲ ತಪ್ಪಿಸ್ತಾರೆ ನಿಶ್ಚಯ ಆಗಿರೋ ಮದುವೆನ ಮುರಿತಾರೆ ತನು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋಯ್ತಾ ಮತ್ತೆ ಈಗಷ್ಟೇ ಚೆನ್ನಾಗಾಯ್ತು ಅಂತ ಹೇಳ್ತೀಯಲ್ಲ ಎಲ್ಲ ಚೆನ್ನಾಗಿ ನಡೆಯಿತು ನೀನು ಬಂದು ಬಾಂಬ್ ಇಟ್ಟೋದ್ಯಲ್ಲ ಅದು ಸಿಡಿಯೋ ತನಕ ಎಲ್ಲರೂ ಖುಷಿಯಾಗಿ ಇದ್ರು ಬಾಂಬ್ ಏನು ಮಾತಾಡ್ತಿದೀಯ ತನು ಇವಳನ್ನ ಕೇಳು ಯಾಕೆ ಹೀಗೆ ಮಾಡ್ದೆ ನನ್ನ ಮರ್ಯಾದೆ ಯಾಕೆ ಬೀದಿಪಾಲ್ ಮಾಡ್ದೆ ಅಂತ ಯಾರದ ಹಾಕಿರ್ತಾ ಇರೋದು ಗೊತ್ತಿರಪ್ಪ ನೋಡ್ಕೊಂಬರೋಣ ಎಂಗೇಜ್ಮೆಂಟ್ ಸುದ್ದಿನ ಯಾರಿಗೂ ಹೇಳಿಲ್ಲ ಕ್ಲೋಸ್ ಫ್ರೆಂಡ್ಸ್ ನೆಂಟರನ್ನ ಬಿಟ್ಟರೆ ಬೇರೆ ಯಾರನ್ನು ಕರೆದಿಲ್ಲ ನಿನ್ನನ್ನು ಕರೀತಾ ಇರಲಿಲ್ಲ ಯಾಕೆ ಗೊತ್ತಾ ಇದೇ ಭಯಕ್ಕೆ ಅಪ್ಪ ಅಣ್ಣ ಇಬ್ರು ನನಗೆ ಟಾರ್ಚರ್ ಮಾಡಿದ್ರು ನೀನು ಬರ್ದೇ ಇದ್ರೆ ವಾಗ ಊದಲ್ಲ ಮಂತ್ರ ಹೇಳಲ್ಲ ಸೂರ್ಯ ಹುಟ್ಟಲ್ಲ ಅಂತ ಬಿಲ್ಡ್ ಅಪ್ ಕೊಟ್ಟರು ಟಾರ್ಚರ್ ತಡೆಯೋಕಾಗದೆ ನಾನು ಇಲ್ಲಿಗೆ ಬಂದೆ ಆಫ್ ಕೋರ್ಸ್ ನಾನು ಕರೀದೇ ಇದ್ರು ನೀನು ಸುಮ್ಮನೆ ಇರ್ತಿರ್ಲಿಲ್ಲ ನಿನ್ನ ಪಿತೂರಿನ ನೀನು ಮಾಡ್ತಾ ಇದ್ದೆ ಓ ಈ ಗ್ಯಾಂಗಲ್ಲಿ ನೀವು ಇದ್ದೀರಾ ಅಲ್ವಾ ನಿಮ್ಮನ್ನು ಮರ್ತು ಬಿಟ್ಟಿದ್ದೆ ಗ್ಯಾಂಗ ಏನು ಗ್ಯಾಂಗ್ ವಾಟ್ಸ್ ರಾಂಗ್ ವಿತ್ ಯು ತನು ಇದೇ ಕರ್ಮಕ್ಕೆ ನಾನು ಹೋಗೋದು ಬೇಡ ಅಂದಿತ್ತು ಅಕ್ಕಿಗೆ ಬೇಕಿತ್ತಾ ಇದಲ್ಲ ಅಣ್ಣ ತಮ್ಮ ಇಬ್ರು ಸತ್ಯ ಹರಿಶ್ಚಂದ್ರನ ವಂಶದವರು ಮತ್ತೆ ಯಾಕೆ ನನಗೆ ಕೊಟ್ಪಾತನ ಉಳಿಸ್ಕೊಳ್ಳಿಲ್ಲ ನನ್ನ ವಿಷಯದಲ್ಲಿ ಯಾಕೆ ಸುಳ್ಳು ಹೇಳಿದ್ರಿ ಆಲ್ರೆಡಿ ತಂಗಿ ಟಾಸ್ ಗೆದ್ದು ಬ್ಯಾಟಿಂಗ್ ಶುರು ಮಾಡಿದಳೆ ಟೀಮ್ ಮೆಂಬರ್ಸ್ ನೆಲ್ಲ ಕರ್ಕೊಂಡು ಬರ್ತಾಳೆ ಅಂತ ಅನ್ಕೊಂಡಿದ್ದೆ ಒಪ್ಪಲೇ ಬಂದಿದಾಳಲ್ಲ ಮೇಬಿ ಈ ಗುಪ್ಪಚ್ಚಿಗಳನ್ನ ಸೋಲ್ಸಕ್ಕೆ ತಾನೊಬ್ಳು ಸಾಕು ಅಂತ ಅನ್ಸುತ್ತೋ ಏನೋ ಆಲ್ರೆಡಿ ಇವತ್ತು ನಾನು ಫೀಲ್ಡಿಗೆ ಇಳಿಯಲ್ಲ ದೂರ ನಿಂತು ಮ್ಯಾಚ್ ನೋಡ್ತೀನಿ ಎಂಥದೊಂದು ಮ್ಯಾಚ್ ನೋಡಿ ತುಂಬ ದಿನ ಆಗಿದೆ ವೆರಿ ಇಂಟ್ರೆಸ್ಟಿಂಗ್ ಯಾಕೆ ಕಾಲ್ ಮಾಡ್ತೀರಾ ಮಾಡಬೇಡಿ ಬಿಡಿ ಅವಳು ಆ ವಾಣಿ ಮಾತನ್ನ ನಿಜ ಅಂತ ನಂಬಿರ್ತಾಳೆ ಸನ್ನಿಧಿ ಮೇಲೆ ಹೋಗಿ ರೇಗ್ತಾಳೆ ತನು ಫೋನ್ ತಗೋತಾ ಇಲ್ಲ ಯಾಕೋ ನಮ್ಮ ತನು ಹಣೆ ಬರನೆ ಚೆನ್ನಾಗಿಲ್ಲ ಸುಮತಿ ಎಂತ ದುರಂತ ಆಗೋಯ್ತು ನೋಡು ಇಲ್ಲ ರೀ ಇದು ಆಕಸ್ಮಿಕವಾಗಿ ಆಗಿದ್ದಲ್ಲ ಯಾರೋ ನಮ್ಮವರೇ ಬೇಕು ಅಂತಾನೆ ಮಾಡಿರೋದು ಅಮ್ಮ ನಿನಗೆ ನಾನು ಎಷ್ಟು ಹೇಳಿದ್ರು ನಂಬಿಕೆ ಬರ್ತಾ ಇಲ್ಲ ಅಲ್ವಾ ಇನ್ನ ನಿನಗೆ ಏನು ಹೇಳಲಿ ನೋಡು ಸನ್ನಿಧಿ ಅಪ್ಪ ಅಮ್ಮ ಅಣ್ಣ ತಂಗಿ ಅನ್ನೋ ಪ್ರೀತಿಲಿ ಬಂದಿದ್ಲೆ ಹೊರತು ಯಾವುದೇ ದ್ವೇಷ ಸಾಧಿಸೋಕ್ಕಲ್ಲ ತನು ತನಗೆ ಅಷ್ಟು ಅವಮಾನ ಮಾಡಿದಾಳೆ ಅಂತ ಒಂದು ಮಾತು ಹೇಳಲಿಲ್ಲ ಅವಳು ಬೈದಿದ್ದನ್ನು ಕೂಡ ಹೇಳಲಿಲ್ಲ ಪ್ರದೀಪ
ನಿನಗೆ ಸನ್ನಿಧಿ ಅಂದ್ರೆ ಹೆಮ್ಮೆ ಅಲ್ವಾ? ಯಾವಾಗಲೂ ಅವಳು ಪರವಹಿಸನೆ ಮಾತಾಡ್ತೀ ಅಲ್ವಾ? ಅವಳು ಏನು ತಪ್ಪು ಮಾಡಿದ್ರು ಮುಚ್ಚ ಹಾಕ್ತೀ ಅಲ್ವಾ? ಬೇಡ ಪ್ರದೀಪ, ಹೀಗೆ ಹೀಗೆ ಭೇದ ಭಾವ ಮಾಡಬಾರದು, ತಪ್ಪು ಅದು. ನಾನು ಏನು ಹೇಳಿಯಪ್ಪ? ಏನಾಗ್ತಾ ಇದೆ, ಇದು ಯಾಕೆ ಹೀಗೆ ಆಗ್ತಾ ಇದೆ ನನಗೊಂದು ಗೊತ್ತಾಗ್ತಾ ಇಲ್ಲಪ್ಪ. ಅಮ್ಮ, ನಿನಗೆ ದಮ್ಮಯ್ಯ ಅಂತೀನಿ, ಕೈ ಮುಗಿತೀನಿ. ನೀನಲ್ಲಿ ಹೋಗಿ ಸನ್ನಿಧಿಗೆ ಮತ್ತೆ ಬೈಬೇಡ. ಅಲ್ಲಿ ತನು ಇದ್ರೆ ಕರ್ಕೊಂಡು ಹೊರಟ್ಬಿಡೋಣ. ಎಲ್ಲಿಗೋ ಕರ್ಕೊಂಡು ಹೋಗ್ತೀಯ? ಎಲ್ಲಿಗೋ ಕರ್ಕೊಂಡು ಹೋಗ್ತೀಯ ತನುನ? ಯಾವುದೋ ಯಾವುದೋ ಬಾವಿ ಕೆರೆಗೆ ಹೋಗಿ ತಳ್ಳಿಬಿಡು ಅವಳನ್ನ. ದಿನ ದಿನ ಈಗ ಸಾಯಿಸೋ ಬದ್ಲಿ ಒಂದೇ ಸರ್ತಿ ಜೀವ ತೆಗೆದು ಬಿಡು. ಏನ್ ಪಾಪ ಮಾಡಿದ್ನೋ ನಾನು, ಇದೆಲ್ಲ ನೋಡ್ಬೇಕಲ್ಲ ನಾನು. ತನು ಕಿರ್ಚಾಡೋದ್ ಬಿಟ್ಟು ಏನಾಯ್ತು ಅಂತ ಫಸ್ಟ್ ಹೇಳಿ. ಯಾಕೆ ನಿಮ್ ಅದಕ್ಕೆ ನಿಮ್ಗೇನು ಹೇಳಿಲ್ವಾ? ನಿಮ್ ಜೊತೆ ನಾಟಕ ಆಡಿದಾಳ? ಏನಾಗಿದೆ ತನುಗೆ, ಯಾಕೆ ಈ ತರ ಮಾತಾಡ್ತಾ ಇದಾರೆ? ಮತ್ತೆ ಅವಳ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತಂತೆ. ದೇವ್ರೆ, ಅದ್ಯಾಕೆ ಈ ಸಲ ಯಾಕೆ ನಿಂತೋಯ್ತು? ಅದು ಯಾಕೆ ಅಂತ ನಮ್ಗೆ ಬೇಕಾಗಿಲ್ಲ ಅಖಿಲ್, ನಮ್ಗದಕ್ಕೆ ಸಂಬಂಧ ಇಲ್ಲ. ತನು, ಮೊನ್ನೆ ನಿಮ್ಗೆ ಹೇಳಿದ್ದೀನಿ, ನಿಮ್ಮ ಲೈಫಲ್ಲಿ ನಾವು ತಲೆ ಹಾಕಲ್ಲ. ನೀವು ಎಂಗೇಜ್ಮೆಂಟ್ ಕರೆದ್ರು ಕರೆದಿದ್ರು ನಾವು ಬರಲ್ಲ ಅಂತ. ನೀವು ಬರ್ತೇ ಇರ್ಬೋದು, ಬೇರೆ ಯಾರು ಬಂದಿನ ಅಂತ ಹೇಗೆ ಹೇಳ್ತೀರಾ? ನಾನು ಒಬ್ಬೊಬ್ಬರಿಗೂ ಸ್ಪೆಷಲ್ ಕಾರ್ಡ್ ಕೊಟ್ಟಿದ್ದೆ. ಅಂಜಲಿ ಮಾಯಾ ಯಾಕೆ ಅಂತ ಕೇಳಿದ್ರು, ಯಾಕೆ ಅಂತ ಇವಾಗ ಅರ್ಥ ಆಯ್ತು. ನಿಮ್ ಯಾರನ್ನು ನಂಬಲ್ಲ ನಾನು. ಮತ್ ಯಾಕೆ ನೀವು ಇಲ್ಲೇ ಇದ್ದೀರಾ? ಗೆಟ್ ಔಟ್. ಹೆಂಡ್ತಿನ ತಲೆ ಮೇಲೆ ಕೂರಿಸ್ಕೊಂಡು ಮೆರಿಬೇಡಿ ಬಾವ, ನಿಮ್ ತಲೆಗೆ ಕತ್ತಿ ಕಟ್ತಾಳೆ. ಬಾಯಿ ಮುಚ್ಚಿದನು. ಹೆಂಡ್ತಿ, ನನ್ನ ತಮ್ಮ ನನ್ನ ತಂಗಿ ಬಗ್ಗೆ ಮಾತಾಡೋ ಅಧಿಕಾರ ನಿಮ್ಗಿಲ್ಲ. ಅವ್ರು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು, ನೀವು ಹೇಳಿ ತಿಳ್ಕೊಬೇಕಾಗಿಲ್ಲ. ಗೆಟ್ ಔಟ್. ಅಳಿ ಅಂದ್ರೆ ಯಾರು ಹೇಳ್ತಾ ಇದ್ರ ಹೋಗು ಅಂತ? ಯಾರಿಗೆ ಹೇಳ್ತಿದ್ದೀರಾ? ಅಮ್ಮ, ಇವಳನ್ನ ಭಿಕ್ಷೆ ಬಿಡಕ್ ಬಂದಿದ್ದಾಳೆ ಅಂತ ಅನ್ಕೊಂಡ್ರ? ನೀನ್ ಯಾಕೆ ಹೇಳ್ತಿದ್ಯಾ? ಕಣ್ಣೀರ್ ಇಡ್ಬೇಕಾಗಿರೋದು ನೀನಲ್ಲ, ಮಳ್ಳಿ ತರ ನಿಂತಿದ್ದಾಳಲ್ಲ ಆ ಸನ್ನಿಧಿ. ಅಮ್ಮ, ಯಾಕೆ ಹಾಗೆಲ್ಲ ಹೇಳ್ತಿದ್ಯಾ? ನೀನ್ ಮಾಡಿದ ಕರ್ಮ ನಿನಗ್ ಗೊತ್ತಿಲ್ವಾ? ನಮ್ ಬಾಯಿಂದ ಬೇರೆ ಕೇಳ್ಬೇಕಾ? ಅಮ್ಮ, ಸ್ವಲ್ಪ ಸಮಾಧಾನ. ಏನಾಗಿದೆ ನಿಮ್ಗೆ? ಸುಮತಿ, ನೀನು ಹೀಗೆಲ್ಲ ಮಾತಾಡೋದು ಸರಿಯಲ್ಲ, ಸುಮ್ಮನೆ ನಡಿ ಮನೆಗೆ. ಅಲ್ಲ ಮತ್ತನು, ನಮ್ಗೊಂದು ಮಾತು ಹೇಳಿದೆ, ಯಾಕೆ ಮೈಲಿಗೆ ಬರಕೋದೆ? ಸುಮ್ಮನೆ ನಡಿ. ಯಾಕ್ರಿ ಬರಬಾರ್ದಿತ್ತು? ನಿಮ್ಮ ಮುದ್ದಿನ ಮಗಳ ಸನ್ನಿಧಿಗೆ ತೊಂದರೆ ಆಗುತ್ತೆ ಅಂತನಾ? ನಾವು ತೋರಿಸಿದ ಕರುಣೆ ಕರಿಕರ ಒಂದ್ ಅಂಶನಾದ್ರೂ ಅವಳ ಹತ್ರ ಇದೆಯಾ? ಹುಟ್ಟಿದ ಮನೆಗೆ ದ್ರೋಹ ಬಗ್ದಳು, ಕೊಟ್ಟ ಮನೆಗೆ ಸುಖ ಕೊಡ್ತಾಳ? ಸಾರಿ ಅತ್ತೆ, ನೀವ್ ಈ ತರ ಸನ್ನಿಧಿಗೆ ಬಯೋದು ಸರಿಯಲ್ಲ. ಮದುವೆಗೆ ಮುಂಚೆ ಅವ್ರ ನಿಮ್ ಮಗಳು, ನಿಮ್ಗೆ ಅಧಿಕಾರ ಇತ್ತು, ಈಗ ನನ್ ಹೆಂಡತಿ. ನೀವು ಅವ್ರಿಗ ಹತ್ರ ಬಯೋದು ನನ್ಗೆ ಇಷ್ಟ ಇಲ್ಲ. ತನುಗ್ ಹೇಳಿದ್ದು ಅದನ್ನೇ, ನಿಮ್ಗೆ ಹೇಳ್ತಾ ಇರೋದು ಅದನ್ನೇ. ನಿಮ್ ಪ್ರಾಬ್ಲಮ್ಗೆಲ್ಲ ನಮ್ಮನ್ನ ಹೊಣೆ ಮಾಡ್ಬಿಡಿ ಇಲ್ಲಿ. ಅಣ್ಣ, ಅಪ್ಪ ಬರ್ತಿದ್ದಾರೆ, ಸುಮ್ಮನಿರು. ಮಾತಾಡ್ಲಿ ಬಿಡು, ಯಾಕೆ ಅವ್ರು ಸುಮ್ಮನಿರಿಸ್ತಾ ಇದೀಯಾ? ಇಷ್ಟು ದಿವಸ ಎಲ್ಲ ನನ್ನ ಬೆನ್ನ ಹಿಂದೆ ನಡೀತಿತ್ತು, ಈಗ ನನ್ನ ಕಣ್ಣು ಮುಂದಕ್ಕೆ ಬಂದಿದೆ. ಇಂಥದ್ದೊಂದು ಸಂದರ್ಭ ಬರಲಿ ಅಂತ ನಾನು ಕಾಯ್ತಿದ್ದೆ, ಇವತ್ತು ಆ ಟೈಮ್ ಬಂದಿದೆ.
ಸಿದ್ಧಾರ್ಥ ಅದೇನೋ ಹೇಳ್ತಾ ಇದ್ದೆ ಅಧಿಕಾರ ಹೊಣೆ ಇತ್ಯಾದಿ ಸಂಸಾರದಲ್ಲಿ ಅಧಿಕಾರದ ಹೊಣೆ ಬರೋದಿಲ್ಲ ಕಣೋ ಯಾರಿಂದ ಏನೇ ಪ್ರಾಬ್ಲಮ್ ಬಂದರೂ ಅದಕ್ಕೆ ಎಲ್ಲರೂ ಹೊಣೆ ಆಗ್ತಾರೆ ಒಬ್ಬರೋ ಇಬ್ಬರೋ ಅಲ್ಲ